ಕೃಷ್ಣಪ್ಪ ಅಧ್ಯಕ್ಷರು ಕಾರ್ಮಿಕ ರಕ್ಷಣಾ ವೇದಿಕೆ ಪಕ್ಷ ಅದನ್ನು ಶಾರ್ಟ್ ಫಾರಮ್ನಲ್ಲಿ ಕೆಆರ್ವಿ ಪಕ್ಷ ಅಂತ ನಾವು ಕರೀತಾ ಇದ್ದೀವಿ. ಈ ದಿವಸ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂತಂದರೆ, ಈಗ ತಾನೇ ನಾವು ಚುನಾವಣಾ ಕಮಿಷನಲ್ಲಿ ಇದನ್ನು ರಿಜಿಸ್ಟ್ರೇಷನ್ ನಾವು ಈಗಾಗಲೇ ಘೋಷಣೆ ಈಗ ಕೇಳಿದ್ದೀವಿ. ಅದು ಈಗಾಗಲೇ ಪ್ರೋಸೆಸ್ಸಲ್ಲಿದೆ, ಕೆಲವೇ ದಿವಸದಲ್ಲಿ ಅದು ಬರ್ತಾ ಇದೆ. ಚಿಹ್ನೆನೂ ಕೂಡ ಅದನ್ನು ನಾವು ಆರಿಸ್ಕೊಳ್ತಾ ಇದ್ದೀವಿ ನಮ್ಮದೇ ಆದಂಥದ್ದು. ಎರಡನೇದೇನಪ್ಪ ಅಂತಂದರೆ, ಈ ಕಾರ್ಮಿಕ ಪಕ್ಷ ಏನಕ್ಕಾಗಿ ನಾವು ಹುಟ್ಟಾಕ್ದು ಅಂದರೆ, ಕಾರ್ಮಿಕರ ಬಗ್ಗೆ ಧ್ವನಿಗೂಡಿಸ್ತಕ್ಕಂಥ ಯಾವುದೇ ಪಕ್ಷಗಳು ಸರಿಯಾಗಿ ಇಲ್ಲ. ತಾವೆಲ್ಲರೂ ನೋಡಿದಂಗೆ ತಮ್ಮದೇ ಆದಂಥ ಗುರಿಗಳು, ಅವ್ರದ್ದೇ ಆದಂಥ ವಿಚಾರ ವಿನಿಮಯಗಳನ್ನು ಮಾಡಿಕೊಂಡು ಇವತ್ತು ಚುನಾವಣೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎತ್ಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಈಗಾಗಲೇ ತಾವೆಲ್ಲರೂ ಕೂಡ ನೋಡಿದ್ದೀರ, ಯಾರ್ಯಾರು ಎಮ್ ಎಲ್ ಎಗಳ ಮನೆಗಳಲ್ಲಿ ಎಷ್ಟೆಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಮನೆಯಲ್ಲಿ ಇಟ್ಕೊಂಡು ಇವತ್ತು ಮೂಲೆಗಳಲ್ಲಿ ಹಂಚಿ ಪಾತ್ರೆಗಳು ಹಂಚ್ತಾ ಇದ್ದಾರೆ, ಸೀರೆಗಳು ಹಂಚ್ತಾ ಇದ್ದಾರೆ, ಕುಕ್ಕರ್ಗಳು ಅಂತ ಅಂದರೆ ಕುಕ್ಕರ್ಗಳೆಲ್ಲ ಬರಿಸ್ತಾ ಇರೋದು ನೀವೇ ಎಲ್ಲ ಮಾಧ್ಯಮದಲ್ಲಿ ದಿನನಿತ್ಯ ತೋರಿಸ್ತಾ ಇದ್ದೀರಾ. ಕುಕ್ಕರ್ಗಳು ಹಿಡ್ದಿರ್ತಕ್ಕಂಥದ್ದು ಪುಸ್ತಕಗಳು ಕೂಡ ಈ ರೀತಿ ವಾತಾವರಣ ಇರೋದ್ರಿಂದ ಒಬ್ಬ ಸಾಮಾನ್ಯ ಕಾರ್ಮಿಕ ಇವತ್ತು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಯ್ತಾ ಇಲ್ಲ. ಯಾಕಾಯ್ತಾ ಇಲ್ಲ ಅಂದರೆ ಸಂಘಟನೆ ಇಲ್ಲ, ಕಾರ್ಮಿಕರಲ್ಲಿ ಒಗ್ಗಟ್ಟಿಲ್ಲ, ಬಡತನ, ಒಬ್ರಿಗೊಬ್ರು ಸೇರಲ್ಲ. ಇದನ್ನೆಲ್ಲ ನಾವು ಗಮನಿಸ್ಕೊಂಡು ಈ ಒಂದು ಪಕ್ಷವನ್ನು ಯಾಕೆ ಕಟ್ಟಬಾರ್ದು. ನಾನು ಕಾರ್ಮಿಕರ ಬಗ್ಗೆ ಕೆಲಸ ಮಾಡಿದಂಥವ್ರು, ಸುಮಾರು 8 ವರ್ಷಗಳ ಕಾಲ ಕಾರ್ಮಿಕ ರಕ್ಷಣಾ ವೇದಿಕೆ ಅಂದ್ಬಿಟ್ಟು ಒಂದು ಸಂಘವನ್ನು ಮಾಡಿಕೊಂಡು ಸಾಮಾನ್ಯ ಜನರಿಗೆ ಏನೇನು ತೊಂದರೆ ಆಯ್ತದ್ದು, ಸಣ್ಣ ಪುಟ್ಟ ತೊಂದರೆಗಳನ್ನೆಲ್ಲ ಬಗೆಹರಿಸ್ಕೊಂಡು ಬರ್ತಿದ್ದು. ಈ ಒಂದು ಚುನಾವಣೆಯಲ್ಲಿ ನಾವು ಯಾಕೆ ನಿಲ್ಲಬಾರ್ದು, ಇಂಥವ್ರ ವಿರುದ್ಧ ನಿಂತು ನಾವ್ಯಾಕೆ ಕಾರ್ಮಿಕರ ಹಿತವನ್ನು ಕಾಪಾಡೋದಾರ, ಅವ್ರು ಯಾಕೆ ನಮ್ಗೆ ಓಟ್ ಹಾಕಲ್ಲ. ನಾವು ಅಂಥವ್ರ ವಿರುದ್ಧವಾಗಿ ಎಷ್ಟೇ ದೊಡ್ಡ ಮನುಷ್ಯರಾಗಿದ್ದರೂ ಕೂಡ, ಅವ್ರು ಎಷ್ಟೇ ಕೋಟಿ ಖರ್ಚು ಮಾಡ್ತೀನಿ ಅಂದರೂ ಕೂಡ ನಮ್ಮದು ಎದೆಗುಂದಿದೆ. ನಾವೆಲ್ಲರೂ ಕೂಡ ನಿಂತು ಹೋರಾಟ ಮಾಡಿ ಸರ್ಕಾರದಲ್ಲಿ ನಾವು ಕೂಡ ಪಾಲ್ಗೊಂಡು ಕಾರ್ಮಿಕರ ಹಿತವನ್ನು ಕಾಪಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇಡೀ ರಾಜ್ಯದಲ್ಲಿ 224 ಕಡೆಯೂ ಕೂಡ ನಿಲ್ಲಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀವಿ. ಆ ಗುರಿ ಎಷ್ಟರ ಮಟ್ಟಿಗೆ ನಾವು ಎಷ್ಟು ಜನ ಬರ್ತಾರೆ ಅಂತ ಈಗಾಗಲೇ ಮಾಧ್ಯಮ ಮಿತ್ರ ಮುಂದೆ ಹೇಳಿದ್ದೀವಿ. ಅದರಲ್ಲಿ ಯಾರ್ಯಾರು ಕೆಲವರು ಆಗಲೇ ಬಿಜಾಪುರ ಆ ಕಡೆಯಿಂದೆಲ್ಲ ಕೆಲವರು ಅವರೇ ವಾಲಂಟಿಯರಾಗಿ ಬರ್ತಾ ಇದ್ದಾರೆ, ನಾವು ನಿಲ್ತೀವಿ ಅಂದ್ಬಿಟ್ಟು. ನಾವು ಇಂತಿಂಥ ಸೋಷಿಯಲ್ ವರ್ಕು, ಕಾರ್ಮಿಕರು ವಿಶೇಷವಾಗಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡಿದ್ದೀವಿ ಅಂದ್ಬಿಟ್ಟು ಅವ್ರದ್ದೇ ಆದಂಥ ಬಯೋಡಾಟಾ ಎಲ್ಲನೂ ತೊಗೊಂಡು ಬರ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮದೇ ಆದಂಥ ಸಮಿತಿನ ನಾವು ರಚಿಸ್ಕೊಳ್ತಾ ಇದ್ದೀವಿ. ಅದಾದ ನಂತರ ನಾವು ಅವರಿಗೆ ಅದನ್ನು ಅವಕಾಶನ ಅಭ್ಯರ್ಥಿಯಾಗಿ ಇಲ್ಲದಕ್ಕೆ ಅವಕಾಶವನ್ನು ಪಡೆದಿದ್ದೀವಿ.